ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಟೀಚರ್ಸ್ ಡೇ, ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ. ನಮ್ಮ ಮಕ್ಕಳು ಹೀಗಿರ್ತಾರೆ ಇವಾಗ, ನೆಕ್ಸ್ಟ್ ಅವ್ರು ಹೇಗಿರ್ತಾರೆ, ಅವ್ರ ಫ್ಯೂಚರ್ನ ರೂಪಿಸೋದು ಟೀಚರ್ಸೇ. ನಮ್ಮ ಗುರುಗಳಿಗೆ ಹಾಗೂ ನನ್ನ ಜೊತೆಗೆ ಯಾರೆಲ್ಲ ಟೀಚಿಂಗ್ ಮಾಡ್ತಿದ್ದರು, ಇವಾಗ ಯಾರೆಲ್ಲ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ. ಇವತ್ತು ಮಾರ್ನಿಂಗ್ನಿಂದನೂ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರಜ್ವಲ್, ಇವತ್ತು ಟೀಚರ್ಸ್ ಡೇ ಇದೆ ಸ್ಕೂಲಲ್ಲಿ, ಹಾಗಾಗಿ ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಮತ್ತು ಟೀಚರ್ಸ್ಗೆ ಗೇಮ್ಸ್ಗಳೆಲ್ಲ ಆಡಿಸ್ತಾರೆ, ಮತ್ತು ಮಕ್ಕಳು ಪ್ರೀತಿಯಿಂದ ಗಿಫ್ಟ್ಗಳಲ್ಲೆಲ್ಲ ಮಾಡಿ ಅವರ ಬೆಸ್ಟ್ ಟೀಚರ್ಗಳಿಗೆ ಕೊಡ್ತಾರೆ. ಹಾಗೆ ಪ್ರಜ್ವಲ್ ಕೂಡ ಪೆನ್ನು ಮತ್ತು ಚಾಕ್ಲೇಟ್ಸ್ ಎಲ್ಲನೂ ಇಟ್ಟು ಅವರು ಟೀಚರ್ಸ್ಗೆ ಕೊಡೋದಕ್ಕೆ ಇವತ್ತು ಹೊರಡ್ತಾ ಇದ್ದಾನೆ. ಬೆಳಿಗ್ಗೆ ಟಿಫಿನ್ ಏನೂ ಇಲ್ಲ, ಆಫ್ ಡೇ ಅಂತ ಹೇಳಿದ್ದಾರೆ, ಅವರೇ ಎಲ್ಲ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಿಸ್ಕೆಟ್ಸ್ ಎಲ್ಲನೂ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ ಪ್ರಜ್ವಲ್ಗೆ ಟಿಫಿನ್ ಮಾಡಿ ಕಳಿಸೋದಷ್ಟೇ, ಸ್ವಲ್ಪ ಫ್ರೂಟ್ಸು ಹಾಗೆ ಬಿಸ್ಕೆಟ್ಸು ವಾಟರ್ ಬಾಟಲ್ ಅಂತ ಹೇಳಿದ್ದಾರೆ ಅಷ್ಟೇ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ಪೂರಿ ಈರುಳ್ಳಿ ಸಾಗುನ ಮಾಡ್ತಾ ಇದ್ದೀನಿ, ಇಲ್ಲೇ ಟಿಫಿನ್ ಮಾಡ್ಕೊಂಡು ಹೋಗ್ತಾನೆ. ಲಂಚ್ ತೊಗೊಂಡೋಗೋದಾಗಿದ್ದರೆ ಏನಾದರೂ ಬೇರೆ ಮಾಡಬೇಕಾಗಿತ್ತು, ಇವತ್ತು ಟಿಫಿನ್ ಅಷ್ಟೇ. ಫ್ರೆಂಡ್ಸ್, ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಟೀಚರ್ಸ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ವ, ಇವಾಗ ಪೂರಿ ಕೂಡ ರೆಡಿಯಾಯಿತು. ಬೇಗ ಬೇಗನೆ ಪ್ರಜ್ವಲ್ ಹಾಗೆ ಎಲ್ಲರನ್ನೂ ಸೇರಿ ಇವತ್ತು ಟಿಫಿನ್ನ ಮಾಡಿ ಪ್ರಜ್ವಲ್ನ ಬಿಟ್ಟು ಬರ್ತಾರೆ ಸ್ಕೂಲಿಗೆ. ಇವಾಗ ಅಂಗಡಿಯಲ್ಲಿ ಇವತ್ತು ಆನ್ಲೈನ್ ಮಾಲ್ ಬಂತು, ಸೋಮವಾರ ಅಲ್ವಾ ಇವತ್ತು, ಹಾಗಾಗಿ ಆನ್ಲೈನ್ ಮಾಲ್ ಕೂಡ ತರಿಸಿದ್ವಿ. ಇಲ್ಲಿ ನೋಡ್ಬೋದು ಇವತ್ತು ಆನ್ಲೈನಲ್ಲಿ ಏನೆಲ್ಲ ಸಿಗುತ್ತೆ, ನಿಮಗೆ ಆಲ್ರೆಡಿ ವಿಡಿಯೋಸ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಇವತ್ತು ಆನ್ಲೈನ್ ಮಾಲಲ್ಲಿ ಶುಗರ್ ಇದೆ, ಬಿಸ್ಕೆಟ್ಸ್ ಇದೆ, ಮತ್ತು ಎಣ್ಣೆ ಇದೆ, ಎಲ್ಲನೂ ಇದೆ. ಆದರೆ ತಂಬಾಕು ಐಟಮ್ಸ್ ಎಲ್ಲ ಏನೆಲ್ಲ ಇರುತ್ತಲ್ವ ಅದೆಲ್ಲ ಏನೂ ಬರೋದಿಲ್ಲ, ಓನ್ಲಿ ಕಿರಾಣಿ ಐಟಮ್ಸ್ಗಳಷ್ಟೇ. ಇವಾಗ ಮಧ್ಯಾಹ್ನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಪ್ರಜ್ವಲ್ ಕೂಡ ಬಂದೇ ಬಿಟ್ಟ, ನನ್ನ ಕೆಲಸ ಅರ್ಧ ಅರ್ಧ ಆಯಿತು ಇವತ್ತು. ಇವತ್ತು ರೆಸಿಪಿನೂ ಕೂಡ ಇನ್ನೂ ಶೂಟ್ ಮಾಡಿಲ್ಲ, ಮಧ್ಯಾಹ್ನಕ್ಕೆ ನೋಡಬೇಕು ಏನಾದರೂ ರೆಸಿಪಿ ಮಾಡಿದರೆ ಮಾಡಿ ಹಾಕೋದು. ಮುನ್ನ ನೋಡಿ ಕಟ್ ಹಾಕಿದ್ದೀವಿ ಸಾಯಂಕಾಲ, ನಾವು ಯಾರಾದರೂ ಇದ್ದರೆ ಮಾತ್ರ ಇರುತ್ತೆ, ಇಲ್ಲ ಒಳಗಡೆ ಬರ್ತೀನಿ ಅಂತೇಳಿ ಫುಲ್ ಗಲಾಟೆ ಮಾಡೋದು. ದಾಮ ಕಡಿತವ ಫ್ರೆಂಡ್ಸ್, ಇವಾಗ ಪ್ರಜ್ವಲ್ ಕೂಡ ಬಂದ, ಊಟ ಕೂಡ ಮಾಡಬೇಕು. ಮಧ್ಯಾಹ್ನ ಇವತ್ತು ಮೊಸರನ್ನ ರೆಸಿಪಿನ ಮಾಡಿದ್ದೆ, ಅದನ್ನೇ ನಾನು ಇವತ್ತಿನ ಕವಿತಾಸ್ ಕನ್ನಡ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ಇವಾಗ ನಾನು ಒಂದು ಹೋಮ್ ರೆಮಿಡಿನ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು, ಅರ್ಧ ಚಿಟಿಕೆಯಷ್ಟು ಅರಿಶಿಣ ಹಾಗೂ ಸ್ವಲ್ಪ ಕೆನೆ ಅಥವಾ ಮೊಸರನ್ನು ತೊಗೊಳ್ಳಿ. ಆಯಿಲಿ ಸ್ಕಿನ್ ಇದ್ದವರು ಮೊಸರು ಬದಲು ಕೆನೆನ ತೊಗೊಳ್ಬೋದು, ಇಲ್ಲ ಆಯಿಲಿ ಸ್ಕಿನ್ ಇಲ್ಲ ಅಂದರೆ ನೀವು ಮೊಸರನ್ನು ತೊಗೊಳ್ಬೋದು. ಇವಾಗ ಸ್ವಲ್ಪ ಜೇನುತುಪ್ಪ ಹಾಗೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಇಲ್ಲ ಅಂದ ಪ್ಲೇಸಲ್ಲಿ ನೀವು ಜೇನುತುಪ್ಪನ ಹಾಕ್ಕೊಳ್ಳಿ, ಜೇನುತುಪ್ಪ ಇಲ್ಲ ಇದ್ದರೆ ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿ, ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸೋದಕ್ಕೆ ಹೋಗಬೇಡಿ, ಮೊಸರು ಇಲ್ಲ ಅಂದರೆ ಕೆನೆನ ಯೂಸ್ ಮಾಡ್ಬೋದು. ಓಕೆ, ಇವೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ನಾನು ಚೆನ್ನಾಗಿ ಸ್ಕ್ರಬ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕು. ನಾನು 3 ಗಂಟೆಗೆಲ್ಲ ಅಪ್ಲೈ ಮಾಡಿ 6 o'clockಗೆಲ್ಲನೂ ಇದನ್ನು ಫೇಸ್ ತಣ್ಣೀರಿನಿಂದ ಮುಖನ ವಾಶ್ ಮಾಡ್ಕೊಂಡಿದ್ದೆ. ಇದನ್ನು ನೀವು ವಾರದಲ್ಲಿ 2 ಸರಿ 3 ಸರಿ ಮಾಡೋದ್ರಿಂದ ನಿಮ್ಮ ಮುಖ ತುಂಬಾ ಗ್ಲೋ ಆಗಿ ಒಂದ್ಸಲ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ನಾವು ಮುಖನ ಗ್ರೋ ಮಾಡ್ಕೊಳ್ಬೋದು ಅಂತೇಳಿ. ನೀವು ಇನ್ಸ್ಟೆಂಟಾಗಿ ಹೊರಗಡೆ ಪಾರ್ಲರ್ಗೆ ಹೋಗ್ಲಾರ್ದೇ ನೀವು ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಯೂಸ್ ಮಾಡಿಕೊಂಡು ವಾರಕ್ಕೆ 2 ಸರಿ ಈ ರೀತಿ ಮುಖನ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಆಗಲಿ ಕಲೆಗಳಾಗಲಿ ಉಳ್ಕೊಳ್ಳೋದಿಲ್ಲ. ಹಾಗೆ ಡೆಲಿವರಿ ನಂತರ ಹೆಣ್ಮಕ್ಕಳಿಗೆ ಡಾರ್ಕ್ ಸರ್ಕಲ್ ಎಲ್ಲ ಬರೋದು ಕಾಮನ್. ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಲೆಮನ್ ಅಥವಾ ಜೇನುತುಪ್ಪದಿಂದ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ಕೂಡ ಅದು ಡಾರ್ಕ್ ಎಲ್ಲನೂ ಕ್ಲಿಯರ್ ಆಗುತ್ತೆ ಮುಖದಲ್ಲಿ. ಫಸ್ಟು ನೀವು ಜಾಸ್ತಿ ಡಾರ್ಕ್ ಎಲ್ಲ ಇದೆ ಮುಖದಲ್ಲಿ, ಮೊಡವೆ ಕಲೆಗಳೆಲ್ಲ ಉಳ್ಕೊಂಡಿದೆ ಅಂತಂದರೆ ನೀವು ನಿಂಬನ್ನು ತೊಗೊಂಡು ಅದರ ಸಿಪ್ಪೆಯಿಂದ ಚೆನ್ನಾಗಿ ಮುಖನ ಸ್ವಲ್ಪ ಉಜ್ಜಿಬಿಟ್ರೆ ಸಾಕು, ಚೆನ್ನಾಗಿ ನಿಮ್ಮ ಮುಖ ಎಲ್ಲನೂ ಕ್ಲಿಯರ್ ಆಗುತ್ತೆ. ಆದ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಅಷ್ಟು ಬೇಗ ರಿಸಲ್ಟ್ ಕೊಡದೇ ಇದ್ರೂ ಕಂಪಲ್ಸರಿ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ಸ್ಕಿನ್ನು ತುಂಬಾ ಗ್ರೋ ಆಗುತ್ತೆ, ಹಾಗೆ ಟೈಟ್ ಆಗಿನೂ ಕೂಡ ಇರುತ್ತೆ. ಸುಪ್ಪದಲ್ಲಿ ಮಡುವೆಗಳಾಗಿ ಈ ಥರ ಒಂಥರ ಸುಪ್ಪು ಥರ ಆಗ್ತಾ ಇರುತ್ತೆ, ಆ ರೀತಿ ಸ್ಕಿನ್ ಆಗೋದಿಲ್ಲ ಫ್ರೆಂಡ್ಸ್. ಹಾಗೆಯೇ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಈ ರೀತಿ ಕ್ರೀಮನ್ನು
ವಿಭೂತಿ ಸಿಗುತ್ತಲ್ವ, ಇದರಲ್ಲಿ ಗಂಧದ ವಿಭೂತಿ ಅಂತ ಕರಿತೀವಿ, ದೇವಸ್ಥಾನಗಳೆಲ್ಲ ಸಿಗುತ್ತೆ, ನೀವು ನೋಡಿರ್ತೀರಾ. ಇದರಲ್ಲಿ ಅರಿಶಿಣನ ಯೂಸ್ ಮಾಡಿರೋದ್ರಿಂದ ಆಂಟಿಬಯೋಟಿಕ್ ಗುಣ ಇರುತ್ತೆ ಅರಿಶಿಣದಲ್ಲಿ. ನೀವು ಯಾವುದೇ ಕ್ರೀಮ್ ಅಪ್ಲೈ ಮಾಡಿದ ನಂತರ ಇದನ್ನು ಹಚ್ಚೋದ್ರಿಂದ ನಿಮ್ಮ ಮುಖಕ್ಕೆ ಹೋದಾಗ ಡಸ್ಟನ್ನ ಅವಾಯ್ಡ್ ಮಾಡುತ್ತೆ, ಚೆನ್ನಾಗಿ ಮುಖ ಕ್ಲೀನ್ ಆಗುತ್ತೆ, ನಿಮಗೆ ಯಾವುದೇ ರೀತಿ ಮೊಡವೆಗಳು ಬೇಗನೆ ಆಗೋದಿಲ್ಲ. ಒಂದು ವೇಳೆ ಆದರೆ ಈ ರೆಮಿಡಿಯನ್ನ ನೀವು ವಾರಕ್ಕೆ ಎರಡು ಸರಿನೋ ಯೂಸ್ ಮಾಡಿ, ಐಲಿ ಸ್ಕಿನ್ ಇದ್ದವರು ಜೇನುತುಪ್ಪನೇ ಬಳಸಿ ಮೊಸರನ್ನು ಬಳಸೋದಕ್ಕೆ ಹೋಗ್ಬಿಡಿ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ಮನೆ ಮದ್ದನ್ನು ತಿಳಿಸಿದ್ದೀನಿ. ನಾನು ಈ ರೆಮಿಡಿನ ಯೂಸ್ ಮಾಡಿದ ನಂತರನೇ ನನಗೂ ಕೂಡ ಡಾರ್ಕ್ ಸರ್ಕಲ್ ಇತ್ತು, ಎಲ್ಲನೂ ಪಿಂಪಲ್ಸ್ ಇತ್ತು, ಕಲೆಗಳಿತ್ತು, ಎಲ್ಲನೂ ಹೋಗಿದೆ. ಇವಾಗ ನಾನು ಇದನ್ನು ವಾರಕ್ಕೊಂದ್ಸರಿ 15 ಡೇಸ್ಗೊಂದ್ಸರಿನೋ ಮಾಡ್ತೀನಿ, ಅಷ್ಟೇ ಅಪ್ಲೈ ಮಾಡ್ಕೊಳ್ತೀನಿ, ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಬ್ಯೂಟಿ ಟಿಪ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾಳೆ ಹೊಸ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.